ನಮಸ್ಕಾರ ಸ್ನೇಹಿತರೆ, ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ದಿನದಂದೇ ಬೆಂಗಳೂರಿನಲ್ಲಿಯೂ ಕೂಡ ರಾಮ ಮಂದಿರ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ರಾಮ ಮಂದಿರ ಉದ್ಘಾಟನಾ ದಿನಕ್ಕೆ ರಜೆ ಕೊಡುವ ವಿಚಾರಕ್ಕೆ ಸಿಎಂ ಅವರ ಪ್ರತಿಕ್ರಿಯೆ ನೋಡೋಣ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ರಾಮ ಮಂದಿರ ಉದ್ಘಾಟನೆಗೆ ಸೋಮವಾರ ಶಾಲೆ ರಜೆ ಹಾಕಿದರೆ 1,000 ದಂಡ. ಇದೇ ಬೆನ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಜನರು, ಎಲ್ಲ ಮಾಹಿತಿಗಳು ಬಂದಿವೆ, ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಹೊರಬನ್ನಿ ಎಂದು ಸಿಟಿ ರವಿಯವರ ಹೇಳಿಕೆ. ಯಾಕೆ ಈ ಒಂದು ಹೇಳಿಕೆ ಕೊಟ್ಟರು ಎಂಬುದನ್ನು ನೋಡೋಣ. ಇನ್ನು ಬೆಂಗಳೂರಿನಲ್ಲಿ ಕನ್ನಡ ನಾಮ ಫಲಕ ಅಳವಡಿಕೆಗೆ ಡೆಡ್ ಲೈನ್ ಕೊಟ್ಟ ಬಿಬಿಎಂಪಿ ಇಲಾಖೆ. 1,000 ಅಂಗಡಿ ಮಾಲೀಕರಿಗೆ ನೋಟಿಸ್ ಕಳುಹಿಸಲಾಗಿದೆ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ರಾಮ ಮಂದಿರ ಉದ್ಘಾಟನೆಯ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡು ಹಲವರಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಹೋಗಿದೆ. ಸೈಬರ್ ವಂಚಕರಿಂದ ಎಚ್ಚರ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಬರ ಪರಿಹಾರ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಕ್ಕವರ ವಾಗ್ದಾಳಿ. ಕಂದಾಯ ಸಚಿವರು ಬರೀ ಹೇಳಿಕೆಯಲ್ಲೇ ಕಾಲಹರಣ ಮಾಡ್ತಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಎಲ್ಲ ಮಾಹಿತಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ. ಮೊದಲನೇ ಮುಖ್ಯವಾದ ಮಾಹಿತಿ, ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಿದ್ದು 22 ರಾಮ ಮಂದಿರ ಉದ್ಘಾಟನೆ ಹಾಗೂ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಕೂಡ ನಡೆಯಲಿದೆ. ಆದರೆ ಇದೇ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಿನಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂಬುದು ಈಗ ವಿಶೇಷ ಮಾಹಿತಿಯಾಗಿದೆ. ಹೌದು ಸ್ನೇಹಿತರೆ, ಬೆಂಗಳೂರಿನ ಪೂರ್ವ ತಾಲೂಕಿನ ಬೀದರಹಳ್ಳಿಯಲ್ಲಿ ಶ್ರೀರಾಮ ಟ್ರಸ್ಟ್ ನಿರ್ಮಿಸಿರುವ ಸೀತಾರಾಮ ಲಕ್ಷ್ಮಣ ಆಂಜನೇಯ ದೇವಾಲಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ 22 ಉದ್ಘಾಟನೆ ಮಾಡಲಿದ್ದಾರೆ. ಸೀತಾರಾಮ ಲಕ್ಷ್ಮಣ ಹಾಗೂ 33 ಅಡಿ ಎತ್ತರ ಇರುವ ಏಕಶಿಲಾ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗವಹಿಸಲಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಿಂದ ದೂರ ಉಳಿದಿದ್ದು, ಇದೇ ನಡುವೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋಗುತ್ತಿಲ್ಲ. ಹಾಗಾಗಿ ಕಾಂಗ್ರೆಸ್ ನಾಯಕರು ರಾಮನ ವಿರೋಧಿಗಳು ಎಂಬ ರೀತಿಯಲ್ಲಿ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡುತ್ತಿದ್ದು, ಇದೇ ಮಧ್ಯೆ ಈಗ ಸ್ವತಃ ಕಾಂಗ್ರೆಸ್ ನಾಯಕರು ರಾಜ್ಯದ ವಿವಿಧೆಡೆಗೆ ಹೋಗಿ ರಾಮ ಮಂದಿರಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಇನ್ನು ಈಗ ಸ್ವತಃ ಸಿದ್ದರಾಮಯ್ಯನವರ ತವರೂರಿನಲ್ಲಿಯೂ ಕೂಡ ರಾಮ ಮಂದಿರ ನಿರ್ಮಾಣವಾಗ್ತಿದೆ. ಇಷ್ಟೇ ಅಲ್ಲದೆ ಸ್ವತಃ ಈಗ ಸಿದ್ದರಾಮಯ್ಯನವರು 22 ಬೆಂಗಳೂರಿನ ಬೀದರಹಳ್ಳಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡುವ ಮೂಲಕ ಬಿಜೆಪಿ ನಾಯಕರ ಹೇಳಿಕೆಗೆ ಪ್ರತ್ಯುತ್ತರ ನೀಡಲಿದ್ದಾರೆ. ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿ, ಈಗಾಗಲೇ ರಾಮ ಮಂದಿರ ಉದ್ಘಾಟನಾ ದಿನದಂದು ರಜೆ ನೀಡಬೇಕು ಎಂದು ವಿರೋಧ ಪಕ್ಷಗಳು ಒತ್ತಾಯ ಮಾಡುತ್ತಿದ್ದು, ಇದೇ ಒಂದು ಒತ್ತಾಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, 22 ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಇರುವ ಕಾರಣ ಈಗಾಗಲೇ ಭಾರತದ ಹಲವಾರು ರಾಜ್ಯಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಇದುವರೆಗೆ ರಜೆ ಘೋಷಣೆ ಮಾಡಿಲ್ಲ. ಇದೇ ಒಂದು ನಡುವೆ ಬಿಜೆಪಿ ನಾಯಕರು ಕೂಡ ಮುಖ್ಯಮಂತ್ರಿಯವರಿಗೆ ಪತ್ರ ಕೂಡ ಬರೆದಿದ್ದಾರೆ. ಇದೇ ಒಂದು ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ. ಪತ್ರ ಬರೆದಿರುವ ವಿಚಾರ ನನಗೆ ಗೊತ್ತಿಲ್ಲ, ಆ ಪತ್ರ ನನಗೆ ಬಂದಿಲ್ಲ, ನಾನು ನೋಡ್ತೀನಿ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ನಡುವೆ ಮಾಧ್ಯಮದವರು, ನೀವು ಮತ್ತೆ ಕಾಂಗ್ರೆಸ್ನ ಸಚಿವರು ಅಯೋಧ್ಯೆಗೆ ಹೋಗುತ್ತೀರಾ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟು ಗರಂ ಆದಂತ ಮುಖ್ಯಮಂತ್ರಿಯವರು, ನಾನು ಈಗಾಗಲೇ ಇನ್ನೊಂದು ದಿನ ಹೋಗ್ತೀನಿ ಅಂತ ಹೇಳಿದ್ದೇನೆ, ಮತ್ತೆ ಮತ್ತೆ ಅದೇ ಪ್ರಶ್ನೆ ಯಾಕೆ ಕೇಳುತ್ತೀರಾ ಎಂದು ಮಾಧ್ಯಮದವರ ಮೇಲೆ ಮುಖ್ಯಮಂತ್ರಿ ಕೆಲಕಾಲ ಗರಂ ಆದ ಘಟನೆಯೂ ಕೂಡ ನಡೆದಿದೆ. ಅವರು ರಾಜಕೀಯ ಮಾಡ್ತಿದ್ದಾರೆ, ಅದಕ್ಕೆ ನಾನು ಹೋಗ್ತಿಲ್ಲ ಎಂದು ಮುಖ್ಯಮಂತ್ರಿಯವರು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ. ರಾಮ ಮಂದಿರ ಉದ್ಘಾಟನೆ ದಿನದಂದು ಸೋಮವಾರ ಶಾಲೆಗೆ ರಜೆ ಹಾಕಿದರೆ 1,000 ದಂಡ ಕಟ್ಟಬೇಕು ಎಂಬ ಒಂದು ಶಾಲೆಯ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೌದು, ಚಿಕ್ಕಮಗಳೂರು ನಗರದ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಮಕ್ಕಳಿಗೆ ಸೋಮವಾರ ರಜೆ ಹಾಕದಂತೆ ಸೂಚನೆ ನೀಡಲಾಗಿದೆ ಎಂಬ ಮಾಹಿತಿ ಈಗ ವೈರಲ್ ಆಗಿದೆ. ಮಕ್ಕಳು ಯಾವುದೇ ಕಾರಣಕ್ಕೂ ಸೋಮವಾರ ರಜೆ ಹಾಕಬಾರದು, ಶಾಲೆಗೆ ರಜೆ ಹಾಕಿದರೆ 1,000 ದಂಡ ಹಾಕ್ತೀವಿ ಎಂದು ಶಾಲೆ ಮಂಡಳಿ ಎಚ್ಚರಿಕೆ ಕೊಟ್ಟಿದೆ ಎಂಬ ಮಾಹಿತಿ ಈಗ ಲಭ್ಯವಾಗಿದೆ. ಅಂದ ಹಾಗೆ ಸ್ನೇಹಿತರೆ, ಈ ಒಂದು ಮಾಹಿತಿ ವೈರಲ್ ಆಗುತ್ತಿದ್ದಂತೆ ಶಾಲೆ ವಿರುದ್ಧ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ದಿನ ಯಾರಾದರೂ ಶಾಲೆಗೆ ರಜೆ ಹಾಕಿದರೆ 1,000 ದಂಡ ಎಂದು ಹೇಳಿದ್ದೀರಿ. ಕ್ರೈಸ್ತ ಶಾಲೆ ಮಕ್ಕಳಿಗೆ ಈ ರೀತಿಯಾಗಿ ಎಚ್ಚರಿಕೆ ಕೊಟ್ಟರೆ ಮಕ್ಕಳ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಎಂದು ಬಜರಂಗ ದಳದವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಮಾಹಿತಿ ದೊಡ್ಡದಾಗುತ್ತಿದ್ದಂತೆ ಸ್ವತಃ ಶಾಲೆಯ ಪ್ರಾಂಶುಪಾಲವರು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಮ ಮಂದಿರಕ್ಕೂ ಮತ್ತು ಮಕ್ಕಳಿಗೆ ಕೊಟ್ಟ ಎಚ್ಚರಿಕೆಗೂ ಯಾವುದೇ ಒಂದು ಸಂಬಂಧವಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಧಾರ್ಮಿಕ ವ್ಯಕ್ತಿ, ಎಲ್ಲರನ್ನು ಸಮನಾಗಿ ನಾವು ನೋಡ್ತೀವಿ, ಮಕ್ಕಳು ಶಾಲೆಗೆ ಬರೆದಿದ್ರೆ ದಂಡ ಹಾಕ್ತೀನಿ ಅಂತ ನಾನು ಹೇಳಿಲ್ಲ, ಪ್ರತಿ ಬಾರಿ ಹೇಳುವ ರೀತಿ ನಾವು ಹೇಳಿದ್ದೇವೆ, ಇದರಲ್ಲಿ ರಾಮ ಮಂದಿರಕ್ಕಾಗಿ ನಾವು ಹೇಳಿಲ್ಲ ಎಂದಿದ್ದಾರೆ. ಯಾಕಂದರೆ ಮಕ್ಕಳಿಗೆ 3-4 ದಿನ ರಜೆ ಸಿಕ್ಕರೆ ಅವರು ಊರಿಗೆ ಹೋಗಿಬಿಡ್ತಾರೆ, ಶಾಲೆಗೆ ಬರೋದು ಲೇಟ್ ಮಾಡ್ತಾರೆ, ಕ್ಲಾಸ್ ಮಿಸ್ ಆಗೋದು ಬೇಡ ಅಂತ ನಾವು ಸಾಮಾನ್ಯವಾಗಿಯೇ ಹೇಳ್ತೀವಿ. ಹಾಗಾಗಿ ಸೋಮವಾರ ಕೂಡ ಶಾಲೆಗೆ ಬರಬೇಕು, ಬರಲಿಲ್ಲವೆಂದರೆ ದಂಡ ಕಟ್ಟುತ್ತೇವೆ ಅಂತ ಹೇಳಿದ್ದೇವೆ. ಹಾಗಾಗಿ ರಾಮ ಮಂದಿರಕ್ಕೂ ಮತ್ತು ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟ ವಿಚಾರಕ್ಕೂ ಯಾವುದೇ ಒಂದಕ್ಕೊಂದು ಸಂಬಂಧವಿಲ್ಲ ಎಂದು ಶಾಲೆಯ ಪ್ರಾಂಶುಪಾಲರಾದಂಥ ಜಿನ್ ಎನ್ನುವ
ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಈ ಒಂದು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹಲವರು ಆಕ್ರೋಶವೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ, ರಾಮ ಮಂದಿರ ಉದ್ಘಾಟನೆಗೆ ಹೋಗದಿರಲು ಕಾಂಗ್ರೆಸ್ ಪಕ್ಷ ತೀರ್ಮಾನಿಸಿದ್ದು, ಹಾಗಾಗಿ ಅಯೋಧ್ಯೆ ವಿಚಾರವಾಗಿ ಕಾಂಗ್ರೆಸ್ ತೆಗೆದುಕೊಂಡ ಈ ಒಂದು ನಿರ್ಧಾರವನ್ನು ವಿರೋಧಿಸಿ ಸ್ವತಃ ಗುಜರಾತ್ನ ಕಾಂಗ್ರೆಸ್ ಶಾಸಕರಾಗಿರುವ ಚಾವಡ್ ಎನ್ನುವರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ತೆಗೆದುಕೊಂಡಂತ ನಿಲುವು ವಿರೋಧಿಸಿ ಇವರು ಸ್ವತಃ ಕಾಂಗ್ರೆಸ್ನಿಂದ ಈಗ ದೂರ ಉಳಿದಿದ್ದಾರೆ. ಇನ್ನು ಇದೇ ಒಂದು ವಿಚಾರ ಕುರಿತಂತೆ ಬಿಜೆಪಿಯ ಮಾಜಿ ಶಾಸಕರಾಗಿರುವ ಸಿ ಟಿ ರವಿ ಅವರು ಕೂಡ ಮಾತನಾಡಿದ್ದು, ಕಾಂಗ್ರೆಸ್ನ ಬಾಬರ್ ಕೃತ್ಯ ವಿರೋಧಿಸಿ ರಾಜೀನಾಮೆ ನೀಡಲು ಇದು ಸಕಾಲ, ಹಾಗಾಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಎಂದು ಬೆಂಗಳೂರಿನಲ್ಲಿ ಸಿ ಟಿ ರವಿ ಅವರು ಕರೆ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಸಿ ಟಿ ರವಿ ಅವರು, ವಿಭೀಷಣ ರಾವಣನ ಸಹೋದರನಾಗಿದ್ದರೂ ಕೂಡ ರಾವಣನ ಸೀತೆ ಬಗ್ಗೆ ತಳೆದ ನಿಲುವನ್ನು ವಿರೋಧಿಸಿ ರಾವಣನಿಂದಲೇ ದೂರವಾಗಿ ರಾಮನ ಪಂಗಡ ಸೇರಿಕೊಂಡ, ಬಳಿಕ ರಾವಣನ ವಿರುದ್ಧವೇ ಹೋರಾಟವೂ ಕೂಡ ನಡೆಸಿದ, ಅದೇ ರೀತಿ ಈಗ ಕಾಂಗ್ರೆಸ್ನ ಶಾಸಕ ಕಾಂಗ್ರೆಸ್ ಬಿಟ್ಟು ಬಂದಿದ್ದಾರೆ ಎಂದು ಸಿ ಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಯೋಧ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಸಣ್ಣ ರಾಜಕಾರಣ ನಡೆಸುತ್ತಿದೆ. ಒಬ್ಬ ಸಚಿವ ರಾಮನನ್ನ ಗೊಂಬೆಗೆ ಹೋಲಿಸುತ್ತಾನೆ, ಮತ್ತೊಬ್ಬ ಸಚಿವ ನಾನ್ಯಾಕೆ ಹಣ ಕೊಡಬೇಕು ಅಂತಾನೆ. ರಾಮ ಮಂದಿರ ಉದ್ಘಾಟನೆಗೆ ಆಮಂತ್ರಣ ಬಂದ ಬಳಿಕವೂ ಕೂಡ ಕಾಂಗ್ರೆಸ್ ತೆಗೆದುಕೊಂಡ ನಿಲುವು ಸರಿಯಲ್ಲ, ಅದನ್ನು ಖಂಡಿಸಿ ಪ್ರತಿಯೊಬ್ಬರು ಕೂಡ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಎಂದು ಸಿ ಟಿ ರವಿ ಅವರು ಕಾಂಗ್ರೆಸ್ ಹಿಂದುತ್ವ ನಾಯಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈಗ ನೀವು ಕೂಡ ಏನಾದರೂ ಬೆಂಗಳೂರಿನವರಾಗಿದ್ದರೆ ಮತ್ತು ಅಂಗಡಿ ಏನಾದರೂ ಇಟ್ಟಿದ್ರೆ ಈ ಒಂದು ಮಾಹಿತಿ ನಿಮಗೆ ಬಹಳ ಮುಖ್ಯವಾಗಲಿದೆ. ಅದೇನೆಂದರೆ ಈಗ ಬಿಬಿಎಂಪಿ ಇಲಾಖೆಯು 34,000 ಅಧಿಕ ಅಂಗಡಿಗಳಿಗೆ ನೋಟಿಸ್ ಕಳುಹಿಸಿದೆ. ಆ ಒಂದು ನೋಟಿಸ್ನಲ್ಲಿ ಏನಿದೆ ಅಂದರೆ, ಫೆಬ್ರವರಿ 28 ಒಳಗೇ ಕನ್ನಡ ಬೋರ್ಡ್ ಅಳವಡಿಕೆ ಮಾಡಿಕೊಳ್ಳಬೇಕು ಎಂದು ಎಚ್ಚರಿಕೆ ನೋಟಿಸ್ ಕೊಟ್ಟಿದೆ. ಹೌದು ಸ್ನೇಹಿತರೆ, ಒಟ್ಟು 34,000 ಅಧಿಕ ಅಂಗಡಿಗಳಿಗೆ ಈ ಒಂದು ನೋಟಿಸ್ ನೀಡಲಾಗಿದೆ. ಇನ್ನು ಇದೇ ಒಂದು ವಿಚಾರಕ್ಕೆ ಕೆಲವು ಅಂಗಡಿ ಮಾಲೀಕರು ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ. ಬೋರ್ಡ್ನಲ್ಲಿ 60% ಕನ್ನಡ ಇರಬೇಕು ಅಂತ ಹೇಳುತ್ತಿದ್ದಾರೆ. ಆದರೆ ನಾವು ಈಗಾಗಲೇ 100,000 ಖರ್ಚು ಮಾಡಿ ಬೋರ್ಡ್ ಅನ್ನು ಅಳವಡಿಸಿದ್ದೇವೆ, ಈಗ ಮತ್ತೆ ಹೊಸ ಬೋರ್ಡ್ ಅಳವಡಿಸೋದು ಕಷ್ಟ ಎಂದು ಕೆಲವು ಅಂಗಡಿ ಮಾಲೀಕರು ಅಳಲನ್ನು ತೋಡಿಕೊಂಡಿದ್ದಾರೆ. ಆದರೆ ಬಿಬಿಎಂಪಿ ಇಲಾಖೆ ಪ್ರಕಾರ ಅಂಗಡಿಗಳ ಒಂದು ಬೋರ್ಡ್ಗಳಲ್ಲಿ 60% ಕನ್ನಡ ಇರುವುದು ಕಡ್ಡಾಯವಾಗಿದೆ. ಒಂದು ವೇಳೆನಾದರೂ ಕನ್ನಡ ನಾಮಫಲಕ ಇರುವ ಬೋರ್ಡ್ ಅನ್ನು ಅಳವಡಿಕೆ ಮಾಡದೇ ಇದ್ದಲ್ಲಿ ಆ ಅಂಗಡಿಗಳನ್ನೇ ಮುಚ್ಚಬೇಕಾಗುತ್ತೆ ಎಂದು ಕೂಡ ನೋಟಿಸ್ನಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು. ಇನ್ನೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ. ಅದೇನೆಂದರೆ, ಒಂದು ಕಡೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತಿದ್ದರೆ ಮತ್ತೊಂದು ಕಡೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅವಕಾಶವನ್ನೇ ದುರ್ಬಳಕೆ ಮಾಡಿಕೊಂಡು ಹಲವರು ಈಗ ವಂಚನೆ ಮಾಡಲು ಮುಂದಾಗಿದ್ದಾರೆ. ಹೌದು, ಇದು ನಿಜ. ಭಾರತದಲ್ಲಿ ಧರ್ಮದ ಆಚರಣೆಗೆ ಅಥವಾ ದೇವರ ಹೆಸರಲ್ಲಿ ಜನರು ಹಿಂದೆ ಮುಂದೆ ನೋಡದೆ ಹಣವನ್ನು ಕೊಟ್ಟು ಬಿಡುತ್ತಾರೆ. ಹಾಗಾಗಿ ದೇವರ ಹೆಸರಲ್ಲಿನೇ ಬಹಳ ಸುಲಭವಾಗಿ ಭಕ್ತರಿಗೆ ವಂಚನೆ ಮಾಡಿ ಬಿಡಬಹುದೆಂಬ ಒಂದು ದುರಾಲೋಚನೆಯಲ್ಲಿ ಸೈಬರ್ ಜಾಲವೊಂದು ಈಗ ಸೃಷ್ಟಿಯಾಗಿದೆ. ಇದೀಗ ಅಯೋಧ್ಯದ ಶ್ರೀರಾಮ ಮಂದಿರ ಹೆಸರಲ್ಲಿ ವಂಚನೆಯ ಜಾಲ ಭಕ್ತರಿಗೆ ಬಲೆ ಬೀಸಿದೆ. ಹೌದು ಸ್ನೇಹಿತರೆ, ಭಾರತದಾದ್ಯಂತ ಶ್ರೀರಾಮನ ಜಪ ತಪ್ಪ ಹವನ ವಿಶೇಷ ಪೂಜೆ ನಡೆಯುತ್ತಿದ್ದು ಭಕ್ತರು ಸಮಾರಂಭಾಚರಣೆಯಲ್ಲಿ ಮುಳುಗಿದ್ದಾರೆ. ಹಾಗಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನು ಜನವರಿ 22 ಸೋಮವಾರ ನಡೆಯಲಿದ್ದು, ಇದರ ಒಂದು ಸದಾವಕಾಶವನ್ನು ದುರ್ಬಳಕೆ ಮಾಡಿಕೊಂಡು ವಂಚಕರು ನಿಮಗೆ ಹಣವನ್ನು ಕೇಳಬಹುದು. ನಿಮ್ಮ ಮೊಬೈಲ್ ಫೋನ್ಗೆ ಸಂದೇಶ ಬರಬಹುದು, ಅಥವಾ ಲಿಂಕ್ ಬರಬಹುದು, ಅಥವಾ ಯಾವುದಾದ್ರೂ ಒಂದು QR ಕೋಡ್ ಕೂಡ ಕಳುಹಿಸಬಹುದು. ಆ ಒಂದು QR ಕೋಡ್ನಲ್ಲಿ ಮೆಸೇಜ್ನಲ್ಲಿ ರಾಮ ಮಂದಿರಕ್ಕೆ ಉಚಿತ UIP ಪಾಸ್ ಕೊಡುತ್ತೇವೆ, ಅಥವಾ ರಾಮ ಮಂದಿರದ ಪ್ರಸಾದವನ್ನು ಕೊಡುತ್ತೇವೆ, ನಿಮಗೆ UIP ಪಾಸ್ಗಳು ಬೇಕೇ, ಈ ರೀತಿಯಾದ ಮೆಸೇಜ್ಗಳು ಈಗ ವಾಟ್ಸಪ್ನಲ್ಲಿ ಹರಿದಾಡುತ್ತಿವೆ. ಈಗಾಗಲೇ ಅನೇಕ ಮಂದಿ ವಾಟ್ಸಪ್ಗಳಿಗೆ UIP ಪಾಸ್ ಸಿಗುತ್ತೆ ಎಂಬ ಕುರಿತಂತೆ ಹಲವರು ಹಣವನ್ನು ಕೂಡ ಕೊಟ್ಟು ವಂಚನೆಗೆ ಒಳಗಾಗಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮಗೇನಾದರೂ ವಾಟ್ಸಪ್ನಲ್ಲಿ ಮೆಸೇಜ್ ಬಂತಂದರೆ, ಅಯೋಧ್ಯದ ದರ್ಶನ, ಅಯೋಧ್ಯದ ಪ್ರಸಾದ, ಫೋಟೋ ಸಿಗುತ್ತೆ ಎಂಬ ಒಂದು ಏನಾದರೂ ಮೆಸೇಜ್ ಬಂದರೆ ಅಂತಹ ಲಿಂಕ್ಗಳಿಗೆ ನೀವು ಕ್ಲಿಕ್ ಮಾಡಬೇಡಿ. ಪೊಲೀಸರ ಪ್ರಕಾರ ಈ ರೀತಿಯಾದ ಯಾವುದೇ ಒಂದು ಅಭಿಯಾನ ನಡೆಯುತ್ತಿಲ್ಲ, ಹಾಗಾಗಿ ಇದೊಂದು ಫೇಕ್ ಆಗಿರುತ್ತೆ ಎಂದು ಪೊಲೀಸರು ಈಗ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ರಾಮ ಮಂದಿರಕ್ಕೆ ದೇಣಿಗೆ ಕೊಡಿ ಎಂಬ ಹೆಸರಿನಲ್ಲಿಯೂ ಕೂಡ ಒಂದು QR ಕೋಡ್ ಕೂಡ ಕಳುಹಿಸುತ್ತಿರುವುದು ಗಮನಕ್ಕೆ ಬಂದಿದೆ. ಹಾಗಾಗಿ ಯಾರೂ ಕೂಡ QR ಕೋಡ್ ಸ್ಕ್ಯಾನ್ ಮಾಡಿ ಹಣವನ್ನು ಕೊಡಬೇಡಿ ಎಂದು ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮ ಗೆಳೆಯರಿಗೂ ಕೂಡ ನೀವು ಶೇರ್ ಮಾಡಿ. ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿ, ರಾಜ್ಯದಲ್ಲಿ ಬರಗಾಲ ಬಂದು 7 ಕೂಡ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಪರಿಹಾರ ನೀಡಿಲ್ಲ ಎಂದು ಆರೋಷಕವರು ಈಗ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಹೌದು ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕರಾಗಿರುವ ಆರೋಷಕವರು ಈಗ ಟ್ವೀಟ್ ಮಾಡಿದ್ದು, ಆ ಒಂದು ಟ್ವೀಟ್ ಕೂಡ ನೀವು ಈಗ ನೋಡ್ತಿರಬಹುದು.
ಇದು ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರು ಮಾಡಿದ ಒಂದು ಟ್ವೀಟ್ ಆಗಿದೆ. ರಾಜ್ಯದಲ್ಲಿ ಬರ ಬಂದು 7 ತಿಂಗಳಾಯಿತು. 6 ತಿಂಗಳುಗಳ ಕಾಲ ಮೀನಾಮೇಷ ಎಣಿಸಿ ಕೊಡ್ಲು ಬೇಡು ಅಂತ ಅರೆ ಮನಸ್ಸಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಳೆದ ನವೆಂಬರ್ನಲ್ಲಿ ಪ್ರತ್ಯೇಕರಿಗೆ 2,000 ರೂಪಾಯಿ ಬರ ಪರಿಹಾರ ಘೋಷಣೆ ಮಾಡಿದ್ರು. ಆದರೆ ಈಗ ಘೋಷಣೆ ಮಾಡಿ 2 ತಿಂಗಳಾದರೂ ಕೂಡ ಇನ್ನೂ ಒಂದು ಬಿಡಿಗಾಸು ಕೂಡ ರೈತರಿಗೆ ತಲುಪಿಲ್ಲ ಎಂದು ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಪರಿಹಾರ ಪಡೆಯಲು ಸರ್ಕಾರದ ಫ್ರೂಟ್ಸ್ ಡಾಟಾಬೇಸ್ನಲ್ಲಿ ರೈತರ ಮಾಹಿತಿ ದಾಖಲು ಮಾಡಬೇಕಿದ್ದು ಇನ್ನು 25% ರೈತರ ಮಾಹಿತಿ ದಾಖಲಾಗಬೇಕಾಗಿದೆ. ವಾರಕ್ಕೊಮ್ಮೆ ಸಭೆ ನಡೆಸುವ ಕಂದಾಯ ಸಚಿವ ಶ್ರೀ ಕೃಷ್ಣ ಬೈರೇಗೌಡ ಅವರು ಇನ್ನೊಂದು ವಾರದೊಳಗೆ ಮೊದಲ ಕಂತಿನ ಹಣ ಪರಿಹಾರ ಬಿಡುಗಡೆ ಮಾಡುತ್ತೇವೆ ಎಂದು ಬರೀ ಹೇಳಿಕೆಗಳಲ್ಲಿನೇ ಕಾಲಹರಣ ಮಾಡುತ್ತಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿರುವುದರಿಂದ ಕಾಂಗ್ರೆಸ್ ಸರ್ಕಾರ ರೈತರ ವಿಷಯದಲ್ಲಿ ಚೆಲ್ಲಾಟ ಆಡುತ್ತಾ ಸತಾಯಿಸುತ್ತಿದೆ ಎಂಬ ಅನುಮಾನ ಬರುತ್ತಿದೆ. ಗಾಯದ ಮೇಲೆ ಬರೆ ಎಳೆದಂತೆ ಬೆಳೆ ಸಮೀಕ್ಷೆ ಅನುಮೋದನೆ ಆಗಿಲ್ಲದಿದ್ದರಿಂದ ಅತ್ತ ಬರ ಪರಿಹಾರವೂ ಕೂಡ ಸಿಗದೆ ಇತ್ತ ಬೆಂಬಲ ಬೆಲೆಗೆ ತಮ್ಮ ಕೃಷಿ ಉತ್ಪನ್ನ ಮಾರಾಟ ಮಾಡಲು ಆಗದೆ ಪರಿಸ್ಥಿತಿಯಲ್ಲಿ 100 ರೈತರು ಸಿಲುಕಿದ್ದಾರೆ. ಸರ್ಕಾರದ ಸೌಲಭ್ಯ ಪಡೆಯಲು ಪಹಣಿಯಲ್ಲಿ ಬೆಳೆ ನಮೂದಿ ಆಗಿರಬೇಕು. ಆದರೆ ಇಂದು 100,000 ರೈತರು ತಾವಾಗಿಯೇ ಅಪ್ಲೋಡ್ ಮಾಡಿರುವ ಮಾಹಿತಿಯನ್ನು ಸೂಪರ್ವೈಸರ್ಗಳು ಅನುಮೋದನೆ ಮಾಡಿಲ್ಲ. ಹೀಗಾಗಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂತಾಗಿದೆ. ಸರ್ಕಾರದ ಈ ಬೇಜವಾಬ್ದಾರಿ ಗೊಂದಲಕಾರಿ ನೀತಿಗಳಿಂದ ಸಂಕಷ್ಟದಲ್ಲಿರುವ ರೈತರು ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಗೊಂದಲ ನಿವಾರಿಸಿ ರೈತರಿಗೆ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಬೆಂಬಲ ಬೆಲೆ ಮಾರಾಟಕ್ಕೆ ಅವಕಾಶವೂ ಕೂಡ ಮಾಡಿಕೊಡಬೇಕು ಎಂದು ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ. ಇವತ್ತಿಗೆ ಇಷ್ಟೇ ಇತ್ತು. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ.